ಇನ್ನು ನಾಳೆ ಬೆಳಗ್ಗೆ ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೆಯೋದ್ರಿಂದ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕೈ ಶಾಸಕಾಂಗ ಸಭೆ ನಡೀತಾ ಇದೆ. ಒಂದು ಮಹತ್ವದ ಸಭೆ ಇದು. ಇದರಲ್ಲಿ ಕಮಲದಳ ಮೈತ್ರಿ ನಾಯಕರ ಆಮಿಷದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಇನ್ನು ಆಮಿಷದ ಬಗ್ಗೆ ಖುದ್ದು ಶಾಸಕರೇ ಸಿಎಂ ಗಮನಕ್ಕೆ ತರ್ತಾ ಇದ್ದಾರೆ, ಈ ರೀತಿಯಾಗಿ ಆಮಿಷವನ್ನ ಒಡ್ತಿದ್ದಾರೆ ಅಂತ. ಯಾವ ರೀತಿ ಅಂತ ನೋಡ್ತಾ ಹೋದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದು. ಮತಪತ್ರದಲ್ಲಿ ಡಾಟ್ ಇಡಿ ಅಂತ ಹೇಳಿ ಈ ರೀತಿಯಾಗಿ ಒಂದು ಆಮಿಷವನ್ನ ಬಿಜೆಪಿ ಜೆಡಿಎಸ್ ನಾಯಕರು ಕಾಂಗ್ರೆಸ್ ಶಾಸಕರಿಗೆ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಡಾಟ್ ಇಟ್ಟಲ್ಲಿ ಹಣ ನೀಡುವಂತಹ ಆಮಿಷ ಕೂಡ ಒಡ್ಡಿರುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇರೋದು. ಯಾಕೆ ಅಂತಂದ್ರೆ ಮತಪತ್ರದಲ್ಲಿ ಡಾಟ್ ಇಟ್ಟಿದೆ ಆದಲ್ಲಿ ಆ ಮತ ಅನೂರ್ಜಿತವಾಗಲಿದೆ, ಆಗ ಮೂವರು ಕೈ ಅಭ್ಯರ್ಥಿ ಪೈಕಿ ಒಬ್ಬರ ಸೋಲಾಗಲಿದೆ. ಇದರಿಂದಾಗಿ ಆರಾಮಾಗಿ 5ನೇ ಅಭ್ಯರ್ಥಿ ಗೆಲುವಿಗೆ ಸಹಕಾರ ಆಗುತ್ತೆ ಎಂಬ ಲೆಕ್ಕ ಮಾಡಿ ಬಿಜೆಪಿ ಜೆಡಿಎಸ್ ನಾಯಕರು ಕಾಂಗ್ರೆಸ್ ಶಾಸಕರನ್ನ ಒಂಥರ ಬಲಿ ಮಾಡ್ತಿದ್ದ, ಅಂದ್ರೆ ಒಂದು ರೀತಿ ಅವರನ್ನ ಬಲೆಗೆ ಬೀಳಿಸ್ಕೊಳ್ತಿದ್ದಾರೆ. ಈ ರೀತಿಯ ಆಮಿಷ ಒಡ್ಡಿ ಅವರು ಬೇಟೆಯಾಡುವಂತಹ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಒಂದು ಮಾಹಿತಿ ಇದೀಗ ಸದ್ಯಕ್ಕೆ ಲಭ್ಯವಾಗ್ತಿರೋದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇನ್ನೇನು ಕೆಲವೇ ಗಂಟೆಗಳಿದೆ ರಾಜ್ಯಸಭೆ ಚುನಾವಣೆಗೆ, ಬೆಳಿಗ್ಗೆ ಆದರೆ ಚುನಾವಣೆಗೆ ಮತದಾನ ಮಾಡಬೇಕು ಎಲ್ಲ ಶಾಸಕರು. ಅದ್ರ ಮಧ್ಯೆ ಈಗ ಒಂದು ಡಾಟಿನ ಕಥೆ ಕಾಂಗ್ರೆಸ್ ಶಾಸಕರು ಸಿಎಂ ಹಾಗೂ ಡಿಸಿಎಂಗೆ ಒಪ್ಪಿಸ್ತಾ ಇರೋದು, ಹೆಚ್ಚಿನ ಡೀಟೇಲ್ಸ್ ಕೂಡ ಆಗಿದ್ರೆ ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ನಾಳೆ ನಡೆಯುವಂತಹ ರಾಜ್ಯಸಭಾ ಚುನಾವಣೆ ರೋಚಕ ಘಟ್ಟಕ್ಕೆ ತಲುಪಿರುವಂತದ್ದು. ಯಾಕಂತಂದ್ರೆ ಮುಖ್ಯವಾಗಿ 5ನೇ ಅಭ್ಯರ್ಥಿ ಕೂಡ ಕಣದಲ್ಲಿ ಇರುವಂತಹ ಕಾರಣಕ್ಕಾಗಿ ಈಗ ಅನಿವಾರ್ಯವಾಗಿ ಮತದಾನ ನಡೆಯುವಂತ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಅಡ್ಡ ಮತದಾನ ನಡೆಯುವಂತಹ ಆತಂಕದ ಹಿನ್ನೆಲೆಯಲ್ಲಿ ಖಾಸಗಿ ಹೋಟೆಲಲ್ಲಿ ಇವತ್ತು ಬಹಳ ಮುಖ್ಯವಾಗಿ ಕಾಂಗ್ರೆಸ್ ನಾಯಕರು ಕೂಡ ಒಂದು ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸಿದ್ರು. ಸುದೀರ್ಘವಾಗಿ ಆ ಒಂದು ಸಭೆ ಕೂಡ ನಡೆದಿರುವಂತದ್ದು. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನಡೆದ ಈ ಸಭೆಯಲ್ಲಿ ಮುಖ್ಯವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೆವಾಲ ಕೂಡ ಭಾಗಿಯಾಗಿದ್ದರು, ಮತ್ತೆ 3 ಜನ ಅಭ್ಯರ್ಥಿಗಳು ಕೂಡ ಭಾಗಿಯಾಗಿದ್ರು. ಎಲ್ಲಾ ಶಾಸಕರು ಕೂಡ ಕಡ್ಡಾಯವಾಗಿ ಕೂಡ ಭಾಗಿಯಾಗಿದ್ರು. ಸೊ ಆದ್ರೆ 3 ಶಾಸಕರು ಮಾತ್ರ ಈ ಒಂದು ಸಭೆಗೆ ಗೈರು ಹಾಜರಿಯಾಗಿದ್ರು. ಅದರಲ್ಲಿ ಸಚಿವ ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು, ಅದರ ಜೊತೆಗೆ ಭದ್ರಾವತಿ ಶಾಸಕ ಸಂಗಮೇಶ್, ಮತ್ತೆ ಅಪ್ಪಾಜಿ ನಾಡಗೌಡ ಅವರು, ಮುದ್ದೆಬಿಹಳ ಶಾಸಕ, ಇವ್ರು 3 ಕೂಡ ಗೈರಾಗಿದ್ರು. ಆದ್ರೆ ಸಿಎಂ ಮತ್ತೆ ಡಿಸಿಎಂ ಎಲ್ಲರ ಅನುಮತಿಯನ್ನ ಪಡೆದೇ ಅವರು ಗೈರಾಗಿದ್ರು ಈ ಒಂದು ಸಭೆಗೆ. ಸಭೆಯಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ನಾಯಕರ ಆಮಿಷ ಒಡ್ಡಿರುವಂತಹ ವಿಚಾರವನ್ನ ಸುದೀರ್ಘವಾಗಿ ಚರ್ಚೆ ನಡೆಸಲಾಗಿರುವಂತದ್ದು. ಕೆಲವು ಶಾಸಕರು ನೇರವಾಗಿ ಕೂಡ ಮತಪತ್ರದಲ್ಲಿ ಡಾಟ್ ಇಡುವಂತೆ ನಮ್ಗೆ ಆಮಿಷ ಒಡ್ಡಿದ್ದಾರೆ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ಡಾಟ್ ಇಟ್ಟಿದೆ ಅದಲ್ಲಿ ಅಂತವ್ರು ಯಾರಿಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿದ್ದಾರೆ ಅಥವಾ ಮುಖಾಮುಖಿ ಮಾತನಾಡಿದರೆ ಅಂತವ್ರು ಡಾಟ್ ಇಟ್ಟಂತಹ ಯಾರ ಶಾಸಕರು ಇರ್ತಾರೆ ಅವರಿಗೆ ಕೇಳಿದಷ್ಟು ಹಣದ ಆಮಿಷವನ್ನು ಕೂಡ ಒಡ್ಡಿದ್ದಾರೆ ಅನ್ನುವಂತಹ ಆರೋಪ, ಗುರುತರ ಆರೋಪ ಈಗ ಸಭೆಯಲ್ಲಿ ವ್ಯಕ್ತ ಆಗ್ತಿರುವಂತದ್ದು. ಹಾಗಾಗಿ ಆ ಒಂದು ಮತಪತ್ರದಲ್ಲಿ ಡಾಟ್ ಇಟ್ಟಿದೆ ಅದಲ್ಲಿ, ಸೊ ಅದು ಅನೂರ್ಜಿತ ಆಗುತ್ತೆ. ಈ ಮೂಲಕ ಏನಾಗುತ್ತೆ, ಯಾರಿಗೆ ಅವರು ಮತ ಚಲಾವಣೆ ಮಾಡಿರ್ತಾರೋ ಅವರು ಸೋಲಿಗೆ ಕಾರಣ ಆಗುತ್ತೆ ಎನ್ನುವಂತ ಲೆಕ್ಕಾಚಾರದಲ್ಲಿ ಎನ್ನುವಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯವರು ಒಂದಷ್ಟು ಸಾಕಷ್ಟು ವಿಚಾರಗಳನ್ನ ಹೇಳಿದ್ರೆ, ಪೆನ್ನು ಮತ್ತೆ ಯಾವುದೇ ಕಾರಣಕ್ಕೂ ಪೆನ್ನು ಮತ್ತೆ ಮೊಬೈಲ್ ಅನ್ನ ತೆಗೆದುಕೊಂಡು ಹೋಗ್ಬೇಡಿ ಅಂತ ಹೇಳಿದ್ರೆ, ಮತ್ತೆ ಈಗೇನು ನಾವು ಅಣಕು ಮತ ಪ್ರಾತ್ಯಕ್ಷಿಕೊಂಡಿದ್ವಿ ಅದರಂತೆ ಮತದಾನ ಮಾಡಬೇಕು ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ರೆ ನಾವು ಗೆದ್ದೇ ಗೆಲ್ತೀವಿ, ಪಕ್ಷೇತರ ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಅನ್ನುವಂತ ಮಾತನ್ನ ಕೂಡ ಸಭೆಯಲ್ಲಿ ಹೇಳಿರುವಂತದ್ದು ರಾಹುಲ್. ರೈಟ್, ಥ್ಯಾಂಕ್ ಯು ಹರೀಶ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.